ಎಸ್ ಅನಿಲ್ ಅವರು ಮಾತಾಡ್ತೀನಿ ಇಲ್ಲಿ ನಿಖಿತ್ ರಾಜ್ ಭೌರಿ ಅವರೇ ಒಬ್ಬ ವ್ಯಕ್ತಿ ದಿನಚರಿಯನ್ನು ಕೇಳಿದರು ಬಿಜೆಪಿಯ ವಕ್ತಾರರು ಯಾವ ಸ್ವರೂಪದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ದರ ಏರಿಕೆ ಆಗಿದೆ ಅಂತ ಹೇಳಿ ಎಲ್ಲ ಅವ್ರ ಪಾಪ ಹೇಳ್ತಾ ಇದ್ರು ಅದರ ಹೇಳೋದ್ರಲ್ಲಿ ಬಹಳ ಸುಳ್ಳು ಹೇಳ್ತಾರೆ ಅನ್ನೋದು ಮಾತ್ರ ಜಗಜ್ ಜಾಹೀರಾಕ್ಸಿದ್ದಾರೆ ಅವ್ರು ಹೇಳ್ತಾ ಇದ್ರು ನಾವು ಟೀ ಕುಡಿಯೋಕೋದ್ರೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಸರ್ ಹಾಲಿನ ಬೆಲೆ ಎಲ್ಲ ಜಾಸ್ತಿ ಆಗಿರೋದು ಯಾರು ಹೇಳ್ತಾ ಇದ್ದಾರೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಅಂತಂದರೆ ರಾಜ್ಯದಲ್ಲಿ ಹಾಲಿನ ಉತ್ಪಾದನೆ ತುಂಬ ಜಾಸ್ತಿ ಆಗಿದೆ ತೊಂಬತ್ನಾಲ್ಕು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಿದೆ ಚರಂಡಿಗೆ ಚೆಲ್ಲೋಕ್ಕಾಗುತ್ತಾ ಆದ್ದರಿಂದ ನಾವು ಪ್ರತಿ ದಿವಸ ಏನು ಪ್ಯಾಕೆಟ್ ಸೈಜ್ ಮಾಡ್ತಾ ಇದ್ದೀವಿ ಆ ಪ್ಯಾಕೆಟ್ ಸೈಜಲ್ಲಿ ಎಷ್ಟು ಹಾಲಿತ್ತೋ ಅದಕ್ಕಿಂತಲೂ ಹಾಲಿನ ಪ್ರಮಾಣವನ್ನು ಜಾಸ್ತಿ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ನೀವು ಕೊಟ್ಟ ಹಣಕ್ಕೆ ಪ್ರತಿ ಪೈಸೆಗೆ ಎಷ್ಟು ಬೆಲೆ ಬಾಳುತ್ತೋ ಅಷ್ಟು ಹಾಲು ನಿಮ್ಮ ಮನೆಗೆ ತಲುಪ್ತಾ ಇದೆ ಹಾಲಿನ ಬೆಲೆ ಜಾಸ್ತಿ ಮಾಡಿಲ್ಲ ಹಾಲಿನ ಬೆಲೆ ಅಷ್ಟೇ ಇದೆ ಆದರೆ ಹಾಲಿನ ಪ್ರಮಾಣ ಜಾಸ್ತಿ ಮಾಡಿದ್ದೀವಿ ನೀವು ಇದನ್ನು ಸುಳ್ಳು ಪ್ರಚಾರ ಮಾಡ್ಕೊಂಡು ತಿರುಗ್ತಾ ಇದ್ದೀರಿ ಇಷ್ಟು ಸುಳ್ಳು ಹೇಳೋದು ಮತ್ತು ಅವರಾಗಲೇ ಇದ್ರು ಬಸ್ ಹತ್ತಿದ್ರೆ ಬಸ್ ಟಿಕೆಟ್ ಜಾಸ್ತಿ ಆಗಿದೆ ಹೇಳಿ ನಾನು ಕೇಳ್ತೀನಿ ಸರ್ ನಿಮ್ಮೆಲ್ರಿಗೂ ಮಾಹಿತಿ ಇದೆ ಯಾರಾದರೂ ಬಸ್ ಟಿಕೆಟ್ಗೆ ಟ್ಯಾಕ್ಸ್ ಹಾಕಿದ್ದೀರಿ ಉಂಟ ಜಿ ಎಸ್ ಟಿ ಹಾಕಿದ್ದು ಉಂಟಾ ಇವರದ್ದೇ ಸರ್ಕಾರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಜನಸಾಮಾನ್ಯರು ಓಡಾಡುವಂಥ ಬಸ್ಸಿಗೆ ಬಸ್ಸಿನ ದರದ ಮೇಲೆ ಸರ್ಕಾರ ಓಡಿಸುವಂಥ ಸಾರಿಗೆ ಸಂಸ್ಥೆಯ ಬಸ್ಸುಗಳ ಮೇಲೆ ಟ್ಯಾಕ್ಸ್ ಹಾಕಿದ ಕೀರ್ತಿ ನಿಮಗೆ ಸಲ್ಲಬೇಕು ಸರ್ ಇವತ್ತು ಇನ್ನೂ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅವ್ರು ಇದ್ರು ವಿದ್ಯುತ್ ದರ ಏರಿಕೆ ಮಾಡಿದ್ದಾರೆ ನಾನಿದ ನೀವು ಹೇಳ್ತೀರಿ ಅಂತ ಗೊತ್ತಿದ್ದೇ ವಿದ್ಯುತ್ ಇಲಾಖೆಯ ಟ್ಯಾರಿಫಿನ ಸಮೇತ ನಾನು ಇಲ್ಲಿ ಬಂದಿದ್ದೇನೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಎಲೆಕ್ಟ್ರಿಸಿಟಿ ಟ್ಯಾರಿಫ್ ಆಫ್ ಫೈನಾನ್ಷಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಏನು ಹೇಳುತ್ತೆ ಗೊತ್ತಾ ಸರಿ ಕಂಪ್ಯಾರಿಟಿವ್ ಸ್ಟಡಿ ಇವತ್ತು ಝೀರೋ ಟು ಆಲ್ ಯೂನಿಟ್ಸ್ ಟೋಟಲ್ ಕನ್ಸಮ್ಷನ್ ಎಕ್ಸೀಡ್ಸ್ ಒನ್ ಹಂಡ್ರೆಡ್ ಯೂನಿಟ್ಸ್ ಎಷ್ಟಿತ್ತು ಗೊತ್ತಾ ಸರ್ ಇವ್ರ ಸರ್ಕಾರ ಮೋದಿ ಸಾರಿ ಬೊಂಬಾಯಿ ಸರ್ಕಾರ ಮಾಡಿ ಹೋಗಿದ್ದಿದ್ದು ಇದೇನ ಆಗಕ್ಕಂದು ಕತೆ ಅಲ್ಲ ಐ ಹ್ಯಾವ್ ದ ಡಾಕ್ಯುಮೆಂಟಿಯರ್ ಇನ್ ಮೈ ಹ್ಯಾಂಡ್ ಏಳು ರೂಪಾಯಿ ಇತ್ತು ಇವತ್ತೆಷ್ಟು ಮಾಡಿದ್ದಾರೆ ಗೊತ್ತಾ ಸರ್ ಫೈವ್ ಪಾಯಿಂಟ್ ನೈನ್ ಮಾಡಿದ್ದಾರೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದಮೇಲೆ ಜಾರ್ಜ್ ಅವರು ಎಲೆಕ್ಟ್ರಿಕ್ ಸಚಿವರಾದ ಮೇಲೆ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಎಲ್ ಟಿ ಟು ಬಿ ಅಪ್ಲಿಕಬಲ್ ಫಾರ್ ಆಲ್ ದ ಪ್ರೊಫೆಷನಲ್ ಅಂಡ್ ಅದರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಶಿಕ್ಷಣ ಸಂಸ್ಥೆಗಳಿಗೆ ಕೊಡ್ತಾ ಇದ್ದಂಥ ವಿದ್ಯುತ್ ಎಷ್ಟಿತ್ತು ಸರ್ ಫಾರ್ ಎಂಟೈರ್ ಕನ್ಸಂಪ್ಷನ್ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇತ್ತು ನಾವು ಕಡಿಮೆ ಮಾಡಿದ್ದೀವಿ ಫಾರ್ ಎಂಟೈರ್ ಕನ್ಸಂಪ್ಷನ್ ಸೆವೆನ್ ಪಾಯಿಂಟ್ ಟು ಫೈವ್ ಇಳಿಸಿದೀವಿ ಸರ್ ನಾವು ವಿದ್ಯುತ್ತಿನ ಬೆಲೆನ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಎಲ್ ಟಿ ತ್ರೀ ಎ ಅಪ್ಲಿಕಬಲ್ ಫಾರ್ ದಿ ಕಮರ್ಷಿಯಲ್ ಲೈಟಿಂಗ್ ಆ್ಯಂಡ್ ಹೀಟಿಂಗ್ ಮೋಟಿವ್ ಪವರ್ ಎಷ್ಟಿತ್ತು ಏಯ್ಟ್ ಪಾಯಿಂಟ್ ಫೈವ್ ಝೀರೋ ಇತ್ತು ಬೊಮ್ಮಾಯಿ ಸರ್ಕಾರ ಮಾಡೋಗಿದ್ದಿದ್ದು ನಾವು ಇಳಿಸಿದ್ದೀವಿ ಎಷ್ಟು ಕಳಿಸಿದ್ದೀವಿ ಸಿದ್ದರಾಮಯ್ಯವ್ರ ಸರ್ಕಾರ ಎಂಟು ರೂಪಾಯಿ ಗಳಿಸಿದ್ದೀವಿ ಸರ್ ನಾವು ಫಿಫ್ಟಿ ಪೈಸೆ ಕಡಿಮೆ ಮಾಡಿದ್ದೀವಿ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಸರ್ ಇವರು ಹೀಟಿಂಗ್ ಆ್ಯಂಡ್ ಮೋಟಿವ್ ಪವರ್ ಸ್ಮಾಲ್ ಇಂಡಸ್ಟ್ರಿಗಳಿಗೆ ಕೊಡುವಂಥ ವಿದ್ಯುತ್ತು ಸರ್ ಅದು ಅಬೋ ಫೈವ್ ಹಂಡ್ರೆಡ್ ಯೂನಿಟ್ಸ್ ಅದು ಇದ್ದಿದ್ದು ಸೆವೆನ್ ಪಾಯಿಂಟ್ ಒನ್ ಇತ್ತು ಸರ್ ಇವತ್ತು ನಾವು ಫಾರ್ ದಿ ಎಂಟೈರ್ ಕನ್ಸಂಪ್ಷನ್ ನೀವೆಷ್ಟಾದರೂ ಕನ್ಸಂಪ್ಷನ್ ಮಾಡ್ಕೊಳ್ಳಿ ನಾವು ಸಿಕ್ಸ್ ಪಾಯಿಂಟ್ ಒನ್ ಝೀರೋ ಮಾಡಿದ್ದೀವಿ ಸೆವೆನ್ ಪಾಯಿಂಟ್ ಒನ್ ಇದ್ದಿದ್ದು ಸಿಕ್ಸ್ ಪಾಯಿಂಟ್ ಒನ್ ಆಗಿದೆ ಕಡಿಮೆ ಮಾಡಿದ್ದೀವಿ ನಾವು ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಸರ್ ಟೆನ್ಷನ್ ಎಲೆಕ್ಟ್ರಿಸಿಟಿಯನ್ನು ಬಳಸ್ತಾ ಇದ್ದಂತ ಹೆಚ್ ಟಿ ಇಂಡಸ್ಟ್ರಿಗಳ ಮಾಹಿತಿಯನ್ನು ಕೊಡೋದಾದರೆ ಸೆವೆನ್ ಪಾಯಿಂಟ್ ಫೋರ್ ಫಾರ್ ದಿ ಎಂಟೈರ್ ಕನ್ಸಂಪ್ಷನ್ ಬೊಮ್ಮಾಯಿ ಅವರಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಫಾರ್ ದಿ ಎಂಟೈರ್ ಕನ್ಸಂಪ್ಷನ್ ಇಟ್ ಇಸ್ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಪಾಯಿಂಟ್ ಇದ್ದಂತ ವಿದ್ಯುತ್ತಿನ ಬೆಲೆಯನ್ನು ನಾವು ಇಳಿಸಿ ಸಿಕ್ಸ್ ಪಾಯಿಂಟ್ ನೈನ್ ಮಾಡಿದ್ದೀವಿ ಸರ್ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಸರ್ ಮಾಲ್ಸ್ ಮತ್ತು ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ನೀವು ಕೊಡ್ತಾ ಇದ್ದಂತ ವಿದ್ಯುತ್ತಿನ ಬೆಲೆ ಎಷ್ಟು ಗೊತ್ತಾ ಫಾರ್ ಎಂಟೈರ್

ನಾನು ಅದನ್ನು ಮರ್ಯಾದೆ ಬಿಟ್ಟು ನಾನು ಅದನ್ನು ಸಮರ್ಥಿಸ್ಕೊಳಕ್ಕೆ ತಯಾರಿಲ್ಲ ಆದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಇವತ್ತು ನಿಮಗೆ ಸವಾಲು ಹಾಕ್ತೀನಿ ಪೆಟ್ರೋಲ್ ಬೆಲೆ ನಾವು ಐದು ರೂಪಾಯಿ ಇಳಿಸ್ತೀವಿ ಸರ್ ಸವಾಲು ಹಾಕ್ತೀನಿ ಪೆಟ್ರೋಲ್ ಬೆಲೆನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗಳು ಗೊತ್ತಾಯ ಮಾಡ್ತೀನಿ ಐದು ರೂಪಾಯಿ ಇಳಿಸಿ ಅಂತ ಆದರೆ ನೀವು ಪೆಟ್ರೋಲ್ನ ನೇಪಾಳಕ್ಕೆ ಕೊಡ್ತಾ ಇದ್ದೀರಿ ಎಷ್ಟು ಕೊಡ್ತಾ ಇದ್ದಾರೆ ಗೊತ್ತಾ ನಮ್ಮದೇ ಭಾರತ ಸರ್ಕಾರ ನೇಪಾಳಕ್ಕೆ ಪೆಟ್ರೋಲ್ ಮಾರುತ್ತೆ ಎಷ್ಟಕ್ಕೆ ಮಾರುತ್ತೆ ಐವತ್ತು ರೂಪಾಯಿಗೆ ಮಾರುತ್ತೆ ಭಾರತ ದೇಶದ ಪ್ರಜೆಗೆ ಮಾರಬೇಕಾದ್ರೆ ನೂರು ರೂಪಾಯಿ ಆಗುತ್ತೆ ಯಾಕೆ

ಆದ್ರೆ ಮನಮೋಹನ್ ಸಿಂಗ್ ಇದ್ದಾಗ ಸಬ್ಸಿಡಿಯ ಮೇಲೆ ನಾವು ಕೊಡ್ತಾ ಇದ್ವಿ ಯಾಕೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೇಳಿದ್ರು ಸಬ್ಸಿಡಿಗೆ ನೀವು ಮಾಡ್ತಾ ಇದ್ದಂತ ಸಾಲ ಸ್ವಾಮಿ ಮನಮೋಹನ್ ಸಿಂಗ್ ದೇಶದ ಚುಕ್ಕಾಣಿಯಿಂದ ಕೆಳಗಡೆ ಇಳಿಬೇಕಾದ್ರೆ ದೇಶದ ಒಟ್ಟು ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ಇತ್ತು ಇವತ್ತು ಭಾರತ ದೇಶದ ಸಾಲ ಇನ್ನೂರ ಆರು ಲಕ್ಷ ಕೋಟಿ ಆಗಿದೆ ನರೇಂದ್ರ ಮೋದಿ ಅವರು ಮಾಡಿರೋ ಸಾಲ ಸಬ್ಸಿಡಿ ಕೊಡ್ತಾ ಇಲ್ಲ ಆದ್ರೂ ಕೂಡ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿದೀರಾ ಮರ್ಯಾದೆ ಬಿಟ್ಟವ್ರ ತರ ಮನಮೋಹನ್ ಸಿಂಗ್ ಕಡೆ ಕೈ ಸುಳ್ಳು ಹೇಳೋ ವಿಷಯದಲ್ಲಿ ಸುಳ್ಳು ಹೇಳೋ ವಿಷಯದಲ್ಲಿ ಕಾಂಗ್ರೆಸ್ಸಿಗರು ನಿಸಿಮನ್ರಿ ಇದಕ್ಕೆ ಒಂದು ಉದಾಹರಣೆ ಇವತ್ತಿ ಅವರು ಹೇಳಿರುವಂತ ಹೇಳಿದ್ರೆ ಇಷ್ಟು ವಿತ್ ನ್ಯೂಮರಿಕ್ಸ್ ನಿಮ್ಮ ಚಾನೆಲ್ ಅಲ್ಲಿ ಈಗ ಐದು ನಿಮಿಷ ತೋರಿಸಿದ್ದನ್ನ ಇವ್ರು ಹಸಿ ಹಸಿಯಾಗಿ ನಾವು ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಪ್ಯಾಕೆಟ್ ರೂಪಾಯಿ ಲೀಟರ್ ಎಲ್ಲ ಇವ್ರು ಮಾಡ್ತಾ ಇರೋದು

ಮೇವನ್ನು ಇವರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ಹೊರಗಡೆಯಿಂದ ತೊಗೊಂಡು ಬರಬೇಕು ಬೀಜಗಳನ್ನು ಇನ್ಕ್ರೀಸ್ ಪ್ರೈಸಲ್ಲಿ ತೊಗೊಂಡು ಬರಬೇಕು ಯಾವ ರೈತ ಬಂದು ಕೇಳಿದ್ರಿ ನಿಮಗೆ ಟ್ರಾಕ್ಟರ್ ಗೆ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕಾಗಿತ್ತು ಅವರು ಉಪಯೋಗಿಸುವಂಥ ಸಲಕರಣೆಗಳಿಗೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಬೇಕಾಗಿತ್ತು ಅವ್ರ ಮನೆ ರಿಜಿಸ್ಟ್ರೇಷನ್ ಅಮೌಂಟನ್ನು ಕಡಿಮೆ ಮಾಡಬೇಕಾಗಿತ್ತು ಕಾಂಗ್ರೆಸ್ ಅವರು ಸುಳ್ಳು ಹೇಳಲಿಕ್ಕೆ ನಸೀಮಲರು ಇವತ್ತು ನಿಂತ್ಕೊಂಡು ಮೊಸಳೆಯ ಕಣ್ಣೀರನ್ನ ನಿಖೇತ್ ರಾಜ್ ಅವರಾಗಲಿ ಐದು ರೂಪಾಯಿ ಕಡಿಮೆ ಮಾಡಬೇಕಂತಾರು ಐದು ರೂಪಾಯಿ ಕಡಿಮೆ ಮಾಡಬೇಕಂತ ಇಲ್ಲಿ ಹೇಳೋದಲ್ಲ ಸಾರ್ ನಿಮ್ ಕೆ ಪಿ ಸಿ ಸಿ ಆಫೀಸ್ ಇಂದ ಹೋಗಿ ಒಂದ್ಸಲಿ ವಿಧಾನಸೌಧದಲ್ಲಿರುವಂತ ನಿಮ್ ಮುಖ್ಯಮಂತ್ರಿಗೆ ಹೇಳಿ ಐದು ರೂಪಾಯಿ ಪೆಟ್ರೋಲು ಡೀಸೆಲ್ ಬಿಲ್ ಏನ್ ಕಡಿಮೆ ಮಾಡಿ ಟಿವಿ ಚಾನೆಲ್ ಗಳ ಮುಂದೆ ಹೇಳುವಂತ ಪ್ರಧಾನಿ ಇಲ್ಲಿರುವಂತದ್ದು ಇಲ್ಲಿರುವಂತದ್ದು ನಿಖೇತ್ ಅವರ ಈಗ ಅವರು ಹಾಲಿನ ದರ ಹೇಳ್ತಾ ಇದಾರೆ ಹಾಲಿನ ದರ ಓಕೆ ಹಾಲು ಪ್ರಮಾಣ ಜಾಸ್ತಿ ಮಾಡ್ತಿದ್ವಿ ಅದಕ್ಕಾಗಿ ಎರಡು ರೂಪಾಯಿ ಜಾಸ್ತಿ ಮಾಡಿದ್ವಿ ಇದು ನಿಮ್ಮ ವಾದ ಕಾಂಗ್ರೆಸ್ ನಡೆದರೆ ಯಾಕೆ ರೈತರಿಗೆ ಕೊಡ್ತಾ ಇದ್ದಂಥ ಪ್ರೋತ್ಸಾಹಧನವನ್ನು ನಿಲ್ಲಿಸಿದ್ರಿ ಯಾವ ಕಾರಣಕ್ಕೆ ನಿಲ್ಲಿಸಿದ್ರಿ ಕಳೆದ ಬಾರಿ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರಿ ಈಗ ಎರಡು ರೂಪಾಯಿ ವಿದ್ ಪ್ರಮಾಣ ಪ್ರಮಾಣವನ್ನು ಜಾಸ್ತಿ ಮಾಡಿ ಕಳೆದ ಬಾರಿ ಮೂರು ರೂಪಾಯಿ ಹೆಚ್ಚಳ ಮಾಡಿದಾಗ ಯಾವ ಪ್ರಮಾಣವನ್ನು ಹೆಚ್ಚಳ ಮಾಡಿರಲಿಲ್ಲ ಅದೇ ಐನೂರು ಎಂ ಎಲ್ಗೆ ಅದೇ ಒಂದು ಲೀಟರ್ಗೆ ಇದ್ದಂತಹ ದರ ಹೆಚ್ಚಳ ಆಗಿದ್ದಂಥದ್ದು ಅದು ಕೂಡ ರೈತರಿಗೆ ತಲುಪ್ತಾ ಇಲ್ಲ ಅಂದ್ರೆ ಹೇಳ್ತಾ ಇದ್ರೆ ಇಲ್ಲಿಗೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಕೂಡ ರೈತರಿಗೆ ಹೆಚ್ಚುವರಿ ಅನುಕೂಲ ಯಾವುದಿಲ್ಲ ಅವ್ರು ಹಾಕಿರುವಂತಹ ಹಾಲಿನ ರೇಟ್ ಅಷ್ಟೇ ಇದೆ ತಗೊಳ್ತಾ ಇದ್ರಿ ಕ್ಷೀರಭಾಗ್ಯ ಯೋಜನೆಯನ್ನ ನೀವು ತಂದಾಗ ಹೌದು ಕ್ಷೀರಭಾಗ್ಯ ಯೋಜನೆಯನ್ನು ತಂದಾಗ ಹೆಚ್ಚುವರಿ ಹಾಲಿದೆ ವೇಸ್ಟ್ ಆಗ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಕೊಡ್ತಾ ಇದೀವಿ ಉಚಿತವಾಗಿ ಅಂತ ನಿಮ್ಮ ಸರ್ಕಾರ ಹೇಳ್ಕೊಳ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹೇಳ್ಕೊಳ್ತು ಈಗ ನೀವು ಹೇಳ್ತಾ ಇದ್ರಿ ಇಲ್ಲ ಇಲ್ಲ ಹೆಚ್ಚುವರಿ ಹಾಲಿದೆ ಅದನ್ನ ನಮ್ಗೆ ಉಪಯೋಗಿಸೋದು ಹಿಂಗೆ ಹೇಳಿ ಗೊತ್ತಾಗ್ತೀರಾ ಅದಕ್ಕಾಗಿ ಎಲ್ರಿಗೂ ಐವತ್ತು ಎಂ ಎಲ್ ಜಾಸ್ತಿ ಕೊಡ್ತೀವಿ ಓಕೆ ನಿಮಗೆ ಹಂಗಾರೆ ಕೆ ಎಮ್ ಎಫ್ ಮೂಲಕವಾಗಿ ಹೊಸದಾಗಿ ಯಾವುದೇ ರೀತಿಯಾದಂತಹ ಯಾವುದೇ ಸ್ವರೂಪದಲ್ಲೂ ಕೂಡ ಅದನ್ನು ಹೊಸದಾಗಿ ಮಾರ್ಕೆಟಿಂಗ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗಿದೆ ಸಾಮಾನ್ಯ ಜನರ ಮೇಲ್ಗಡೆ ತಗಳಪ್ಪ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತೀವಿ ಎರಡು ರೂಪಾಯಿ ನೀವು ವಾಪಸ್ ಕೊಡಿ ಅಂತೇಳಿ ಇದು ಹೇರಿಕೆ ಅಲ್ವ ಜನರ ಮೇಲೆ ಜನ ಏನು ಕೇಳಿದ್ರೇನು ಹೇಳ ಸರ್ ಸರ್ ಒಂದು ಭಾಳ ಮುಖ್ಯವಾಗಿ ಏನು ಅಂತಂದರೆ ಸರ್ಕಾರ ಇಷ್ಟೇ ಅವಶ್ಯಕತೆ ಇರೋದು ನಾಳೆ ಹಾಲು ಹಾಕಬೇಡಿ ಅಂತಂದರೆ ಒಬ್ಬ ಹೈನುಗಾರಿಕೆ ನಡೆಸುವಂಥ ಏನು ಮಾಡ್ತಾನೆ ಯಾಕೆ ಸರ್ಕಾರ ನಮ್ಗೆ ಇಷ್ಟ ಇರೋದು ನಮ್ಗೆ ರಿಕ್ವೈರ್ಮೆಂಟು ನಮ್ಮ ಇಷ್ಟೇ ನಾವು ಸೇಲ್ ಮಾಡೋಕ್ಕಾಗ್ತಾ ಇರೋದು ಅಂತ ಹೇಳಿಬಿಟ್ರೆ ನಾಳೆ ಹೈನುಗಾರಿಕೆ ಕುಂಠಿತವಾಗುತ್ತೆ ಸರ್ ಆ ಹೈನುಗಾರಿಕೆಯನ್ನು ಮುಂದುವರಿಸುವ ಕಾರಣಕ್ಕೋಸ್ಕರವಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹೇಳ್ತು ಜನರಿಗೆ ಹಾಲು ಕೊಡ್ತಾ ಅಷ್ಟೇ ಜನರ ಮೇಲೆ ಹೇರಿಕೆ ಅಂತ ನೀವು ಮಾತನಾಡ್ತಾ ಇದ್ದೀರಿ ಸರ್ ನಿಮ್ಗೆ ಅದು ಹೇರಿಕೆ ಅನ್ನೋದಾದರೆ ದೊಡ್ಡ ಪ್ಯಾಕೆಟ್ ಬದಲು ಚಿಕ್ಕ ಪ್ಯಾಕೆಟ್ ತೊಗೊಳ್ತಾನೆ ಅರ್ಧ ಲೀಟ್ರ್ ಬದಲು ಕಾಲು ಲೀಟ್ರ್ ಪ್ಯಾಕೆಟ್ ತೊಗೊಳ್ತಾನೆ ಆದ್ರೆ ತೊಂಬತ್ನಾಲ್ಕು ಲಕ್ಷ ಎರಡು ಪ್ಯಾಕೆಟ್ ತಗೋತೀನಿ ಇಲ್ಲಿ ಇಲ್ಲಿರೋದು ಅರ್ಧ ಲೀಟರ್ ಎರಡು ಪ್ಯಾಕೆಟ್ ತಗೊಳ್ತೀವಿ ಒಂದ್ ಲೀಟರ್ ಒಂದ್ ಪ್ಯಾಕೆಟ್ ಅನ್ನ ತಗೊಳ್ದಿಲ್ಲ ಸಾಮಾನ್ಯ ಜನರ ನೀವು ಅನೇಕ ಮನೆಗಳಲ್ಲಿ ಹೋಗಿ ಕೇಳಿ ನೀವು ಒಂದ್ ಲೀಟರ್ ಹಾಲು ತಗೊಳ್ತೀರಿ ಅಂದ್ರೆ ಎರಡು ಪ್ಯಾಕೆಟ್ ತಗೊಳ್ತಾರೆ ಅರ್ಧ ಲೀಟರ್ ಎರಡು ತಗೋತಾರೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಈಗ ಹಂಡ್ರೆಡ್ ಎಂ ಎಲ್ ಜಾಸ್ತಿ ಕೊಟ್ಟಿದ್ರೆ ಹೌದು ಇಲ್ಲ ಹೇಳ್ತಾ ಇದ್ದೀರಿ ಸರ್ ನೀವು ನೀವು ನಾಲ್ಕು ರೂಪಾಯಿ ಜಾಸ್ತಿ ಆಯಿತು ನಾಲ್ಕು ರೂಪಾಯಿ ಜಾಸ್ತಿ ನಾಲ್ಕು ರೂಪಾಯಿ ಜಾಸ್ತಿ ಆಗಲಿಲ್ಲ ನಾಲ್ಕು ರೂಪಾಯಿ ಬೆಲೆ ಬಾಳುವಷ್ಟು ಹಾಲನ್ನು ಕೂಡ ಜನಕ್ಕೆ ಕೊಡ್ತಾ ಇದ್ದಾರೆ ಹೌದು ಗ್ಯಾಸು

ಮತ್ತು ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥ ಮಾಧ್ಯಮಗಳು ಇಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥ ಅನೇಕ ಜನರು ನಾವು ಕೇಳಬೇಕಿರೋದೇನು ಅಂತಂದರೆ ಗ್ಯಾಸು ಜಾಸ್ತಿ ಮಾಡಲಿಲ್ಲ ಗ್ಯಾಸಿನ ಪ್ರಮಾಣನ ಗ್ಯಾಸಿನ ಪ್ರಮಾಣ ಅಷ್ಟೇ ಇದೆ ಪೆಟ್ರೋಲು ರೇಟಿಗೆ ತಕ್ಕಂತೆ ಪೆಟ್ರೋಲ್ ಲೀಟರ್ ಏನು ಏರಿಕೆ ಏರಿಕೆ ಮಾಡಲಿಲ್ಲ ಅಷ್ಟೇ ಇದೆ ಆದರೆ ಅಷ್ಟೇ ಪೆಟ್ರೋಲಿಗೆ ನಾವು ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ವಿ ಅಷ್ಟೇ ಪೆಟ್ರೋಲನ್ನ ಇವತ್ತು ನೂರು ರೂಪಾಯಿ ಕೊಡುವಂಥ ಸ್ಥಿತಿಗೆ ತಂದಿದ್ದಾರೆ ಅದನ್ನು ಪ್ರಶ್ನೆ ಮಾಡಬೇಕಲ್ವಾ ಸರ್ ನಾನು ನಮ್ಮದನ್ನು ತಪ್ಪು ನಾನು ಸರಿ ಅಂತ ಎಲ್ಲವನ್ನೂ ಸಮರ್ಥಿಸ್ಕೊಳ್ತಾ ಇಲ್ಲ ಎಸ್ ಮೂರು ರೂಪಾಯಿ ನಾವು ಜಾಸ್ತಿ ಮಾಡಿದ್ದೀನಿ ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದೀನಿ ಆದರೆ ಇವರಿವಾಗ ನಾವು ಪ್ರಶ್ನೆ ಏನು ಅಂತಂದರೆ ನಾವು ಎರಡು ರೂಪಾಯಿಗೆ ಬೆಲೆ ಬಾಳುವಷ್ಟು ಹಾಲನ್ನು ಪರ್ ಪ್ಯಾಕೆಟಲ್ಲಿ ಹಾಲಿನ ಪ್ರಮಾಣವೂ ಹೆಚ್ಚಿ ಆ ಹಾಲಿನ ಪ್ರಮಾಣದ ದುಡ್ಡು ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಆದರೆ ಪೆಟ್ರೋಲು ಅವತ್ತು ಒಂದು ಲೀಟ್ರು ಅವತ್ತು ಎತ್ತು ಎಪ್ಪತ್ತು ರೂಪಾಯಿ ಇವತ್ತು ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಪೆಟ್ರೋಲಿನ ಬೆಲೆ ಕುಸಿದಿದೆ ಅಷ್ಟಾದ್ಮೇಲೆ ಕೂಡ ಪೆಟ್ರೋಲ್ ಬೆಲೆ ರೂಪಾಯಿ ಆಗಿದೆ ನಿಮಿಷ ನಿಮಿಷ ಇಲ್ಲಿ ಅಲ್ಲಲ್ಲ ಚುಚ್ಚಿದ್ರೆ ಮಾತ್ರ ನೋವಾಗುತ್ತೆ ನೀವು ಚುಚ್ಚಿದ್ರೆ ನೋವಾಗುದಿಲ್ಲವಾ ಅಂತ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ನ ದರ ಯಾವ ಸ್ವರೂಪದಲ್ಲಿ ಅದ್ರ ಮೇಲೆ ಆಗಿರುವಂತಹ ಸೆಸ್ ಯಾವ ಸ್ವರೂಪದಲ್ಲಿದೆ ಅದರ ಮೇಲೆ ಟ್ಯಾಕ್ಸ್ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನ ನೋಡಿದಾಗ ಹೋಲಿಕೆಯನ್ನು ಮಾಡಿದಾಗ ಎಷ್ಟು ಏರಿಕೆ ಆಗಿದೆ ಅಲ್ಲಿ ಸಾಮಾನ್ಯ ಜನರಿಗೆ ಅಲ್ಲಿ ಸಾಮಾನ್ಯ ಜನರಿಗೆ ಅಂದ್ರೆ ಹಿಂದೆ ಆಯಿಲ್ ಬಾಂಡ್ಗಳ ಬಗ್ಗೆ ಇವ್ರು ಯಾರಿಗೂ ಹೇಳಿಲ್ಲ ಇವ್ರು ಕೇವಲ ಏನು ಹೇಳ್ತಾ ಇದ್ರು ಬಡ್ಡಿಗಳ ಬಡ್ಡಿ ಚಕ್ರ ಬಡ್ಡಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲದ ರೂಪದಲ್ಲಿ ತಗೊಂಡು ಆಯಿಲ್ ಬಾಂಡ್ಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ದೇಶದ ಹಣವನ್ನ ಇನ್ಕ್ರೀಸ್ ಮಾಡಿ ನಮ್ಮದೆಲ್ಲ ಹಣ ಆ ಬಡ್ಡಿ ಚಕ್ರ ಬಡ್ಡಿಗಳಲ್ಲಿ ಹೋಗ್ತಿತ್ತು ಯಾವತ್ತೂ ಇವರು ಅದ್ರ ಬಗ್ಗೆ ಮಾತನಾಡಿಲ್ಲ ಇವರೇನು ಹೇಳಿದ್ರು ಪೆಟ್ರೋಲ್ ಇಷ್ಟಕ್ಕೆ ಬರುತ್ತೆ ಇಷ್ಟಕ್ಕೆ ಅಂತ ಎಲ್ಲಿ ಕಂಪೇರ್ ಮಾಡ್ತಿದ್ರು ಶ್ರೀಲಂಕಾ ಕಂಪೇರ್ ಮಾಡ್ತಿದ್ರು ನೇಪಾಳ ಕಂಪೇರ್ ಮಾಡ್ತಿದ್ದರು ಪಾಕಿಸ್ತಾನ ಕಂಪೇರ್ ಇದ್ರು ಇವತ್ತು ಭಾರತದ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏನಿದೆ ಈ ದೇಶಗಳಲ್ಲಿ ಬೆಲೆ ಏನಿದೆ ಅಂತ ನೋಡ್ತಾರೆ ನೋಡಿರಿ ಒಂದು ತಂದೆಯಾಗಿ ಮಗನಿಗೆ ನಾನು ಸಾಲ ಮುಕ್ತನಾಗಿ ಬಿಡಬೇಕು ಅದೇ ಥರ ಈ ದೇಶದ ಆಡಳಿತ ವ್ಯವಸ್ಥೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹೇಳ್ತು ನಾವು ಆಯಿಲ್ ಬಾಂಡ್ಗಳನ್ನು ಕಡಿಮೆ ಮಾಡ್ತೀವಿ ಸಬ್ಸಿಡಿಗಳನ್ನು ತೆಗಿತೀವಿ ನೇರವಾಗಿ ಒಂದು ಸ್ವಲ್ಪ ಬೆಲೆ ಹೆಚ್ಚು ಆದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಇದನ್ನು ಮಾತ್ರ ಹೇಳ್ತಾ ಇದ್ದೀನಿ ಇವರು ಬೇರೆ ಬೇರೆ ಯಾವುದೋ ಸಂಖ್ಯೆ ತಗೊಳ್ತಾರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ವಿತೌಟ್ ಸಬ್ಸಿಡಿಯನ್ನು ತೆಗೆದು ಆ ಬಡ್ಡಿಯನ್ನು ಮುಟ್ಟಿಸುವಂಥ ಪ್ರಯತ್ನ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಇದನ್ನೇ ಇವ್ರು ವಿರೋಧ ಮಾಡ್ತಾ ಇರಲಿಲ್ವಾ ಇವತ್ತೆ ನಮ್ಮ ಕಡೆ ಬೆರಳು ತೋರಿಸ್ತಾ ಇದ್ದೀರಾ ಒಂದೇ ಒಂದು ಕಾರಣ ಇಲ್ಲ ರೀ ಇವ್ರು ಇವತ್ತು ಪೆಟ್ರೋಲು ಡೀಸೆಲ್ ಬೆಲೆಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಎರಡು ಕಾರಣ ಇರ್ಬೋದು ನನಗಂಚ ಮಟ್ಟಿಗೆ ಒಂದು ಇವರಿಗೆ ರೆವಿನ್ಯೂ ಜನ್ರೇಷನ್ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಈ ಎಸ್ ಸಿ ಫಂಡ್ಗಳಲ್ಲಿ ವಾಲ್ಮೀಕಿ ಫಂಡ್ಗಳಲ್ಲಿ ಲೂಟಿ ಹೊಡೆದ್ರಲ್ಲ ಅದು ಮೋಸ್ಟ್ಲಿ ಸ್ವಲ್ಪ ಕಡಿಮೆ ಆಗಿರಬೇಕು ಹೀಗಾಗಿ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಇವ್ರು ಯಾವತ್ತೂ ಇದೇ ಸಿದ್ದರಾಮಯ್ಯವ್ರು ಹೇಳಿದ್ರು ಆ ನಲ್ವತ್ತು ಐವತ್ತು ಪರ್ಸೆಂಟ್ ಬಿ ಜೆ ಪಿಯವ್ರು ಏನು ಹೊಡಿತಾರೆ ಅದನ್ನ ನಾವು ಇನ್ಕ್ರಿ ಅದನ್ನು ಉಳಿಸ್ಕೋತೀವಿ ನಾವು ನಮ್ಮ ಸರ್ಕಾರ ನಡೆಸ್ತೀವಿ ಅಂತ ನಾಚಿಕೆ ಆಗೋದಿಲ್ವನ್ರಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಸಾಮಾನ್ಯ ಜನ ನಿಮಗೆ ಶಾಪ ಹಾಕ್ತಾ ಇದ್ದಾನೆ ದಯವಿಟ್ಟು ಆಯಿಲ್ ಬಾಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಆಯಿಲ್ ಬಂಡ್ಸ್ ಬಗ್ಗೆ ಫ್ಯಾಕ್ಟ್ ಚೆಕ್ ಹಾವ್ ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಡ್ ಇನ್ಕ್ರೀಸ್ಡ್ ಡ್ಯೂ ಟು ಆಯಿಲ್ ಬಾಂಡ್ಸ್ ಇಶ್ಯೂಡ್ ಬೈ ಯು ಪಿ ಎ ಫ್ಯಾಕ್ಟ್ ಚೆಕ್ ಸರ್ ಇದು